ನಮಸ್ಕಾರ ಎಲ್ಲರಿಗೂ ಹೈಗ್ರೀವ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎಂಬ ಪಾಠದಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಜಾರಿಗೆ ತಂದಂತಹ ಪದ್ಧತಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಂದರೆ ಆಡಳಿತ ಪದ್ಧತಿಗಳು ಕಾನೂನಿಗೆ ಸಂಬಂಧ ಸಂಬಂಧಪಟ್ಟಿದಂತಹ ಪದ್ಧತಿಗಳು ಭೂ ಕಂದಾಯ ನೀತಿಗೆ ಸಂಬಂಧಪಟ್ಟಂತಹ ಪದ್ಧತಿಗಳು ಜೊತೆಗೆ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನೀತಿಗಳನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಹೀಗೆ ಬ್ರಿಟಿಷ್ ಸರ್ಕಾರದ ಆಡಳಿತವು ವಿಶಾಲವಾಗಿ ಬೆಳೆದಷ್ಟು ಸಹ ಸಮಸ್ಯೆಗಳು ಸಹ ಬೆಳೆಯೋದಕ್ಕೆ ಶುರುವಾಗುತ್ತೆ ಸೊ ಹೀಗೆ ಆಡಳಿತವನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಕಾನೂನಿನ ಅವಶ್ಯಕತೆ ಇತ್ತು ಕಾನೂನಿನ ಜೊತೆಗೆ ಹಲವಾರು ನಿಯಮಾವಳಿ ನಿಯಮಾವಳಿಗಳನ್ನು ರೂಪಿಸುವಂತಹ ಜವಾಬ್ದಾರಿಯು ಸಹ ಬ್ರಿಟಿಷ್ ಸರ್ಕಾರದ ಮೇಲೆ ಬೀಳುತ್ತೆ ಹೀಗೆ ನಿಯಮಗಳನ್ನು ರೂಪಿಸಬೇಕಾದ್ರೆ ಭಾರತೀಯರ ಒಂದು ಬೇಡಿಕೆಗಳು ಏನಿದೆ ಅದಕ್ಕೆ ಸ್ಪಂದಿಸುವಂತಹ ನಿಯಮಗಳನ್ನು ರೂಪಿಸಬೇಕು ಅಂತ ಬ್ರಿಟಿಷ್ ಸರ್ಕಾರ ನಿರ್ಧಾರ ಮಾಡುತ್ತೆ ಸೊ ಅದರ ಪರಿಣಾಮವಾಗಿ ಭಾರತದಲ್ಲಿ ಮೊದಲಿಗೆ ಜಾರಿಗೆ ತಂದಂತಹ ಕಾಯಿದೆ ಅದುವೇ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ವಿದ್ಯಾರ್ಥಿಗಳೇ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು ಕಾಲ ಕಾಲಕ್ಕೆ ತಕ್ಕ ಹಾಗೆ ಹಲವಾರು ನಿಯಮಗಳನ್ನು ಕಾಯ್ದೆಯ ರೂಪದಲ್ಲಿ ತರೋದಕ್ಕೆ ಶುರು ಮಾಡುತ್ತೆ ಮುಂದೆ ಇದು ಭಾರತದಲ್ಲಿ ಸಂವಿಧಾನದ ರಚನೆಗೆ ಅನುಕೂಲ ಆಗುತ್ತೆ ದಾರಿ ಮಾಡಿಕೊಡುತ್ತೆ ಅದು ಹೇಗೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಜಾರಿಗೆ ತಂದಂತಹ ಮೊದಲನೆಯ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಬ್ರಿಟಿಷ್ ಸರ್ಕಾರವು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಾಲ್ಕು ಲಕ್ಷ ಪೌಂಡ್ಗಳನ್ನು ವಾರ್ಷಿಕವಾಗಿ ನೀಡಬೇಕಂತ ಹೇಳಿರುತ್ತೆ ಇದನ್ನು ನೀಡೋದ್ರ ಜೊತೆಗೆ ಬ್ರಿಟಿಷ್ ಸರ್ ಬ್ರಿಟಿಷ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳೇನು ಮಾಡ್ತಾರೆ ತಾವು ಸಹ ಶ್ರೀಮಂತರಾಗುವಂತಹ ಒಂದು ನಿಟ್ಟಿನಲ್ಲಿ ದುರಾಸೆಗೆ ಒಳಪಟ್ಟು ಅನೇಕ ದುರಾಸೆಗೆ ಒಳಪಟ್ಟು ದುರಾಸೆಗೆ ಒಳಪಟ್ಟು ಅಧಿಕಾರವನ್ನು ತಮ್ಮ ವೈಯಕ್ತಿಕತೆಯ ಬೆಳವಣಿಗೆಗೆ ಬಳಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಜಾರಿಗೆ ತಂದಂತಹ ದ್ವಿಮುಖ ಸರ್ಕಾರ ನೀತಿಯ ನಂತರ ಬಂಗಾಳದಲ್ಲಿ ಮೊದಲುಗೊಂಡಂತಹ ಬ್ರಿಟಿಷ್ ಅಧಿಕಾರಿಗಳ ದುರಾಸೆಯು ದೇಶದ ಎಲ್ಲೆಡೆಗೂ ವ್ಯಾಪಿಸುತ್ತೆ ಸೊ ಈ ಹೀಗೆ ಭಾರತೀಯರಿಂದ ಸಂಗ್ರಹ ಮಾಡ್ತಾ ಇದ್ದಂಥ ಹಣವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಯ ರೂಪದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ನೀಡ್ತಾ ಇರುತ್ತೆ ಆದರೆ ಇಂತಹ ಒಂದು ಹಣವನ್ನು ಅಂದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯರಿಂದ ಸಂಗ್ರಹಿಸಿ ಅಂದರೆ ಅವರನ್ನ ಶೋಷಣೆಗೆ ಒಳಪಡಿಸಿ ಸಂಗ್ರಹಿಸ್ತಾ ಇದ್ದಂತಹ ಹಣವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕಂಪನಿ ನೀಡ್ತಾ ಇತ್ತು ಹೀಗೆ ಸ್ವೀಕರಿಸಿದಂತಹ ಹಣವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸೇರಿದಂತಹ ಒಬ್ಬ ಶಾಸನ ಸಭೆಯ ಸದಸ್ಯ ಎಡ್ಮಂಡ್ ಬರ್ಕ್ ಆತ ಹೇಳ್ತಾನೆ ಇಂತಹ ಹಣ ಅಪರಾಧದ ತೆರಿಗೆ ಅಂದರೆ ಭಾರತೀಯರ ಮೇಲೆ ಅಪರಾಧವನ್ನು ಎರಗಿ ಅವರ ಮೇಲೆ ಇನ್ನಿಲ್ಲದ ಶೋಷಣೆಗಳನ್ನು ಮಾಡಿ ಸಂಗ್ರಹಿಸಿದಂತಹ ಈ ಒಂದು ಈ ಒಂದು ಹಣವನ್ನು ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡಿತಾ ಇದೆಯಲ್ಲ ಅದು ಅಪರಾಧದ ತೆರಿಗೆ ಅಂತಲೇ ಭಾವಿಸ್ತಾರೆ ಸೊ ಈ ಎಲ್ಲ ಅಂಶಗಳನ್ನು ಬ್ರಿಟಿಷ್ ಸರ್ಕಾರ ಗಮನಿಸಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣಗೊಳಿಸುವಂತಹ ಒಂದು ಉದ್ದೇಶದಿಂದ ರೆಗ್ಯುಲೇಟಿಂಗ್ ಅನ್ನು ಜಾರಿಗೆ ತರ್ತಾರೆ ಈ ಒಂದು ಕಾಯ್ದೆಯ ನಿಯಮಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಬ್ರಿಟಿಷರಿಗೆ ಮೂರು ಅಧಿಕಾರ ಕೇಂದ್ರಗಳಿರುತ್ತೆ ಅಂದರೆ ಆಡಳಿತ ಕೇಂದ್ರಗಳು ಇರುತ್ತೆ ಮೊದಲನೇದಾಗಿ ಮುಂಬೈ ಮದ್ರಾಸ್ ಮತ್ತು ಕಲ್ಕತ್ತಾ ಅಥವಾ ಪ್ರೆಸೆಂಟ್ ಕೋಲ್ಕತ್ತಾ ಈ ಮೂರು ಸ್ಥಳಗಳನ್ನು ಅವರು ತಮ್ಮ ಆಡಳಿತಾತ್ಮಕ ಕೇಂದ್ರಗಳನ್ನಾಗಿ ಮಾಡಿಕೊಂಡಿರ್ತಾರೆ ಆದರೆ ರೆಗ್ಯುಲೇಟಿಂಗ್ ಕಾಯ್ದೆಯ ನಂತರ ಈ ಒಂದು ಸ್ಥಳಗಳಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ ಅವರ ಆಡಳಿತದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ ಏನಂದರೆ ಬಂಗಾಳ ಮದ್ರಾಸ್ ಮತ್ತು ಮುಂಬೈ ಈ ಮೂರು ಆಡಳಿತ ಕೇಂದ್ರಗಳೇನಿದೆ ಅಲ್ಲಿ ಒಂದು ಬದಲಾವಣೆ ಅದುವೆ ಬಂಗಾಳವು ಉಳಿದ ಎರಡು ಆಡಳಿತಾತ್ಮಕ ಕೇಂದ್ರಗಳ ಮೇಲೆ ಹತೋಟಿಯನ್ನ ಹೊಂದೋದಕ್ಕೆ ಈ ಒಂದು ಕಾಯ್ದೆಯು ಅವಕಾಶವನ್ನ ಮಾಡಿಕೊಡುತ್ತೆ ಅಂದ್ರೆ ಬಂಗಾಳ ಮದ್ರಾಸ್ ಮತ್ತು ಮುಂಬೈ ಮೇಲೆ ಹತೋಟಿಯನ್ನ ಹೊಂದುತ್ತೆ ಎರಡನೇದಾಗಿ ಬಂಗಾಳದ ಗವರ್ನರ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಗವರ್ನರ್ ಅನ್ನುವಂತಹ ಒಂದು ಹುದ್ದೆಯನ್ನು ಸೃಷ್ಟಿಸಿ ಬಂಗಾಳದ ಗವರ್ನರ್ ಏನಿರ್ತಾನೆ ಆತನಿಗೆ ಉಳಿದ ಎರಡು ಆಡಳಿತಾತ್ಮಕ ಕೇಂದ್ರಗಳ ಮೇಲೆ ಹತೋಟಿಯನ್ನ ಹೊಂದುವಂತಹ ಅಧಿಕಾರವನ್ನ ಸಹ ಈ ಒಂದು ಕಾಯ್ದೆ ನೀಡುತ್ತೆ ಯಾವ ಯಾವ ವಿಚಾರಗಳಲ್ಲಿ ನೀಡುತ್ತೆ ಅನ್ನೋದಾದ್ರೆ ಮದ್ರಾಸ್ ಮತ್ತು ಮುಂಬೈ ಕೇಂದ್ರಗಳಿಗೆ ನಿರ್ದೇಶನ ನೀಡುವಂತಹ ನಿಯಂತ್ರಿಸುವಂತಹ ಅಧಿಕಾರವನ್ನ ಬಂಗಾಳದ ಗವರ್ನರ್ಗೆ ನೀಡಲಾಗುತ್ತೆ ಯಾವ ಯಾವ ವಿಚಾರಗಳಲ್ಲಿ ಅಂದರೆ ಮದ್ರಾಸ್ ಮತ್ತು ಮುಂಬೈಗಳು ಬಂಗಾಳ ಸರ್ಕಾರದ ಅಧಿಕಾರವಿಲ್ಲದೆ ಅದರ ಜೊತೆಗೆ ಇಂಗ್ಲೆಂಡ್ನಲ್ಲಿ ಸ್ಥಾಪಿತವಾಗಿದ್ದಂತಹ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸಾರಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನಿರ್ದೇಶಕರ ಮಂಡಳಿ ಏನಿದೆ ಅದರ ಒಂದು ಅನುಮತಿಯ ವಿನಃ ಮುಂಬೈ ಮತ್ತು ಮದ್ರಾಸ್ ಆಡಳಿತಾತ್ಮಕ ಕೇಂದ್ರಗಳು ಯಾರ ಮೇಲೆಯೂ ಸಹ ಯುದ್ಧವನ್ನು ಘೋಷಿಸುವಂತಿರಲಿಲ್ಲ ಯಾರೊಂದಿಗೂ ಸಹ ಸ್ನೇಹ ಹಸ್ತವನ್ನು ಚಾಚಿಸುವಂತಿರಲಿಲ್ಲ ಅದು ಕೇವಲ ಅಂದರೆ ಯುದ್ಧ ಯುದ್ಧ ಯುದ್ಧದ ವಾತಾವರಣ ನಿರ್ಮಿತವಾದಾಗ ಅಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ವಿಚಾರದಲ್ಲಿ ಕೆಲವು ವಿನಾಯಿತಿಗಳನ್ನು ನೀಡಲಾಗಿತ್ತು ಸೊ ಹೀಗೆ ಸಂಪೂರ್ಣವಾಗಿ ಮದ್ರಾಸ್ ಮತ್ತು ಮುಂಬೈಗಳು ಬಂಗಾಳದ ಗವರ್ನರ್ನ ಅಧೀನಕ್ಕೆ ಬರುತ್ತೆ ಅದರ ಜೊತೆಗೆ ಸುಪ್ರೀಂ ಕೋರ್ಟನ್ನು ಸಹ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಬಂಗಾಳದಲ್ಲಿ ಈ ಒಂದು ಕೋರ್ಟಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು ಇಬ್ಬರು ಸಲಹೆಯನ್ನು ನೀಡುವಂತಹ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಾರೆ ಸೊ ಇದಿಷ್ಟು ಸಾವಿರದ ಏಳ್ನೂರ ಎಪ್ಪತ್ತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ನಿಯಮಗಳು ಆದರೆ ರೆಗ್ಯುಲೇಟಿಂಗ್ ಕಾಯ್ದೆಯ ನಿಯಮಗಳು ನಿಶ್ಚಿತವಾಗಿರಲಿಲ್ಲ ಅಂದರೆ ಬಹಳಷ್ಟು ವಿಚಾರಗಳು ಕ್ಲಾರಿಟಿ ಅನ್ನೋದು ಇರಲಿಲ್ಲ ಸೊ ಈ ಒಂದು ಉದ್ದೇಶದಿಂದಾಗಿ ಮತ್ತೊಂದು ಕಾಯ್ದೆಯನ್ನು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ತರ್ತಾರೆ ಅದುವೆ ಪಿಟ್ಸ್ ಇಂಡಿಯಾ ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ ಈ ಒಂದು ಕಾಯ್ದೆಯ ಪ್ರಕಾರ ಮದ್ರಾಸ್ ಮತ್ತು ಮುಂಬೈಗಳು ಅಥವಾ ಟೋಟಲಿ ಮದ್ರಾಸ್ ಮತ್ತು ಮುಂಬೈಗಳು ಏನಿದಾವೆ ಅವು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನೇರವಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಸೊ ಆ ಒಂದು ಅಥವಾ ನಿರ್ದೇಶಕ ಮಂಡಳಿಯ ಅಧೀನಕ್ಕೆ ಒಳಪಟ್ಟಿತ್ತು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಆದರೆ ಪಿಟ್ಸ್ ಇಂಡಿಯಾ ಪ್ರಕಾರ ಫಿಟ್ಸ್ ಇಂಡಿಯಾ ಪ್ರಕಾರ ನಿರ್ದೇಶಕ ಮಂಡಳಿಗಿಂತ ಅತಿ ಹೆಚ್ಚಿನ ಅಧಿಕಾರವುಳ್ಳಂತಹ ನಿಯಂತ್ರಣ ಮಂಡಳಿಯನ್ನ ಸ್ಥಾಪನೆ ಮಾಡ್ತಾರೆ ಅಂದರೆ ಈಗ ನಿಯಂತ್ರಣ ಮಂಡಳಿಯೂ ಸಹ ಇದೆ ನಿರ್ದೇಶಕ ಮಂಡಳಿಯೂ ಸಹ ಇದೆ ಈ ಎರಡರ ಅಥೋಟಿಯಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಅದರ ಜೊತೆಗೆ ಇಂಗ್ಲೆಂಡ್ನ ಸರ್ಕಾರ ಒಂದು ಘೋಷಣೆಯನ್ನು ಮಾಡುತ್ತೆ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮುಖಾಂತರ ಒಂದು ಘೋಷಣೆಯನ್ನು ಮಾಡುತ್ತೆ ಆ ಘೋಷಣೆ ಏನಂದ್ರೆ ನೋಡಿ ಭಾರತದಲ್ಲಿನ ಸಾರ್ವಭೌಮತ್ವ ಭಾರತೀಯರಿಗೆ ಸೇರಿದ್ದಲ್ಲ ಅದು ಅವರ ಸ್ವಂತ ಹಕ್ಕಲ್ಲ ಅದನ್ನ ಅವರು ಇಂಗ್ಲೆಂಡಿನ ಪ್ರಜಾಸತ್ತೆಯ ಮೇಲೆ ಅವರದನ್ನ ಪಡ್ಕೊಂಡಿದ್ದಾರೆ ಹೊರತು ಅದು ಅವರ ಸ್ವಂತ ಹಕ್ಕಲ್ಲ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸಾಮ್ರ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಳಗಳು ಅಥವಾ ರಾಜ್ಯಗಳು ಎಷ್ಟಿವೆ ಆ ಎಲ್ಲದರ ಮೇಲೆ ಬ್ರಿಟಿಷ್ ಸರ್ಕಾರವೇ ತನ್ನ ಸಾರ್ವಭೌಮತ್ವವನ್ನು ಹೊಂದಿದೆ ಆದರೆ ಭಾರತೀಯರಿಗೆ ಅದು ಸೇರಿದ್ದಲ್ಲ ಅನ್ನುವಂತಹ ಒಂದು ನಿಯಮವನ್ನು ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮುಖಾಂತರ ಇಂಗ್ಲೆಂಡ್ ಸರ್ಕಾರ ಘೋಷಣೆ ಮಾಡುತ್ತೆ ರೆಗ್ಯುಲೇಟಿಂಗ್ ಕಾಯ್ದೆ ಮತ್ತು ಪಿಟ್ಸ್ ಇಂಡಿಯಾ ಕಾಯ್ದೆಗಳನ್ನು ಅಭ್ಯಾಸ ಮಾಡಿದ ನಂತರ ಚಾರ್ಟರ್ ಕಾಯ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಚಾರ್ಟರ್ ಕಾಯ್ದೆಗಳ ಮುಖ್ಯ ಉದ್ದೇಶ ಭಾರತದಲ್ಲಿದ್ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನ ವಿಸ್ತಾರ ಮಾಡುವುದಾಗಿತ್ತು ಸೊ ಈ ಒಂದು ನಿಟ್ಟಿನಲ್ಲಿ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಇದನ್ನ ನಿಯಂತ್ರಿಸುವಂತಹ ನಿ ನಿರ್ದೇಶಿಸುವಂತಹ ಅಥವಾ ಕೆಲವು ನಿಯಮಗಳನ್ನ ಬದಲಾವಣೆ ಮಾಡುವಂತಹ ದೃಷ್ಟಿಯಲ್ಲಿ ಚಾರ್ಟರ್ ಆಯ್ ಕಾಯ್ದೆಗಳನ್ನು ನಾವು ನೋಡಬಹುದು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಹೀಗೆ ಒಟ್ಟು ಮೂರು ಚಾರ್ಟರ್ ಕಾಯ್ದೆಗಳನ್ನು ನಾವು ನೋಡ್ಬೋದು ಮೊದಲನೇದಾಗಿ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಈ ಒಂದು ನಿಯಮಗಳಲ್ಲಿ ಈ ಒಂದು ಕಾಯ್ದೆಲ್ಲಿದ್ದಂತಹ ಪ್ರಮುಖ ನಿಯಮಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲೇದಾಗಿ ಈ ಕಾಯ್ದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಪ್ಪತ್ತು ವರ್ಷಗಳ ಅಧಿಕಾರವನ್ನ ನೀಡುತ್ತೆ ಅಂದ್ರೆ ವ್ಯಾಪಾರವನ್ನ ಮಾಡುವಂತಹ ಅಧಿಕಾರವನ್ನ ನೀಡುತ್ತೆ ಅದರ ಜೊತೆಗೆ ಈ ಕೇವಲ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರವಲ್ಲ ಉಳಿದಂಥ ಯಾವುದೇ ಯುರೋಪಿಯನ್ ಕಂಪನಿಗಳಾಗಿರಬಹುದು ಉಳಿದಂಥ ಯಾವುದೇ ಯುರೋಪಿಯನ್ ಕಂಪನಿಗಳಾಗಿರಬಹುದು ಭಾರತದ ಜೊತೆಗೆ ವ್ಯಾಪಾರ ಮಾಡುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ದೇ ಆದಲ್ಲಿ ಅವುಗಳಿಗೂ ಸಹ ಅವಕಾಶವನ್ನ ನೀಡಬೇಕು ಅನ್ನೋದೇ ಈ ಒಂದು ಚಾರ್ಟರ್ ಕಾಯ್ದೆಯ ಒಂದು ಮುಖ್ಯ ನಿಯಮ ಆಗಿತ್ತು ಸೊ ಇದರ ಒಂದು ಫಲವಾಗಿ ಏನಾಗುತ್ತೆ ಇದು ಮುಕ್ತ ವ್ಯಾಪಾರ ಕ್ಷೇತ್ರಕ್ಕೆ ಅನುವು ಮಾಡಿಕೊಡುತ್ತೆ ಎರಡನೇದಾಗಿ ಅನುಮತಿ ಪರ ಮತ್ತು ಪರವಾನಗಿಯನ್ನು ನೀಡುವಂತಹ ಒಂದು ಪದ್ಧತಿ ಶುರುವಾಗುತ್ತೆ ಅನುಮತಿ ಪರ್ಮಿಷನ್ ಪರವಾನಗಿ ಲೈಸೆನ್ಸ್ ಅಂದರೆ ಭಾರತದಲ್ಲಿ ಯಾರು ವ್ಯಾಪಾರಗಳನ್ನು ಮಾಡಬೇಕು ಅಂತ ಬಯಸಿದರೋ ಅವರು ಬ್ರಿಟಿಷ್ ಸರ್ಕಾರದಿಂದ ಅನುಮತಿ ಮತ್ತು ಪರ ಪರವಾನಗಿಯನ್ನು ಪಡೆಯಲೇಬೇಕಾಗಿತ್ತು ನಿರ್ದೇಶಕ ಮಂಡಳಿಯನ್ನ ಇಲ್ಲಿ ಶುರು ಮಾಡ್ತಾರೆ ಅಂದ್ರೆ ಇಲ್ಲಿ ನಿರ್ದೇಶಕ ಮಂಡಳಿಯ ಒಂದು ನಿರ್ದೇಶಕ ಮಂಡಳಿಯ ಒಂದು ಅಧಿಕಾರ ಅನ್ನೋದು ವಿಸ್ತಾರ ಆಗುತ್ತೆ ಏನದು ಅಧಿಕಾರ ಅಂದ್ರೆ ಅವರಿಗೆ ಒಂದು ಹೊಸ ಜವಾಬ್ದಾರಿಯನ್ನ ಕೊಡ್ತಾರೆ ಆ ಜವಾಬ್ದಾರಿಯೇ ಭಾರತದಲ್ಲಿ ಸೇನಾ ಮುಖ್ಯಸ್ಥರನ್ನೇ ಇರಬಹುದು ಅದ್ರ ಜೊತೆಗೆ ಭಾರತಕ್ಕೆ ನೇಮಕ ಮಾಡ್ತಾ ಇದ್ದಂತಹ ಗವರ್ನರ್ಗಳನ್ನೇ ಇರಬಹುದು ಅವರನ್ನ ನೇಮಕ ಮಾಡುವಂತಹ ಜವಾಬ್ದಾರಿ ನಿರ್ದೇಶಕ ಮಂಡಳಿಯ ಮೇಲೆ ಬೀರುತ್ತೆ ಈ ಒಂದು ಕಾಯ್ದೆಯ ಮತ್ತೊಂದು ಮುಖ್ಯ ಅಂಶವೇನೆಂದರೆ ಇದು ಭಾರತಕ್ಕೆ ಚರ್ಚ್ಗಳ ಮುಖ್ಯ ಪ್ರವೇಶಕ್ಕೆ ಅಥವಾ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತೆ ಸೊ ಭಾರತೀಯರ ಸಾಮಾಜಿಕ ಜೀವನ ಇರಬಹುದು ನೈತಿಕ ಜೀವನ ಇರಬಹುದು ಅಥವಾ ಧಾರ್ಮಿಕ ಜೀವನ ಇರೋ ಇರಬಹುದು ಇವುಗಳನ್ನೆಲ್ಲ ಮೇಲೆತ್ತುವಂತಹ ಒಂದು ನಿಟ್ಟಿನಲ್ಲಿ ಚರ್ಚ್ಗಳ ಮೇಲೆ ಆ ಒಂದು ಜವಾಬ್ದಾರಿಯನ್ನು ಒರೆಸಿ ಚರ್ಚ್ಗಳು ಭಾರತಕ್ಕೆ ಬರುವಂತಹ ಒಂದು ಮುಕ್ತ ಪ್ರವೇಶಕ್ಕೆ ಈ ಒಂದು ಕಾಯ್ದೆ ಅನುವನ್ನ ಮಾಡಿಕೊಡುತ್ತೆ ಸೊ ಮುಂದೆ ಇದು ಭಾರತದಲ್ಲಿ ಕ್ರೈಸ್ತ ಧರ್ಮದ ಪ್ರಸಾರಕ್ಕೆ ನಾಂದಿ ಆಡುತ್ತೆ ಸೊ ಇದಿಷ್ಟು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯ ನಿಯಮಗಳು ನಂತರ ಹೋಗೋಣ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಈ ಒಂದು ಕಾಯ್ದೆಯ ಪ್ರಮುಖ ನಿಯಮಗಳು ಮೊದಲೇದಾಗಿ ಇದುವರೆಗೂ ನಾವು ಬಂಗಾಳದ ಅಧಿಕಾರಿ ಏನಿರ್ತಾನೆ ಅದನ್ನು ಗವರ್ನರ್ ಅಂತ ಕರೀತಾ ಇದ್ವಿ ಆ ಒಂದು ಗವರ್ನರ್ನ ಹುದ್ದೆ ಬದಲಾಗುತ್ತೆ ಆ ಗವರ್ನರನ್ನ ಇನ್ನು ಮುಂದೆ ಭಾರತದ ಗವರ್ನರ್ ಜನರಲ್ ಅಂತ ಕರೆಯೋದಕ್ಕೆ ಆಗುತ್ತೆ ಓಕೆ ಭಾರತದ ಗವರ್ನರ್ ಜನರಲ್ ಅಂತ ಕರೆಯೋದಕ್ಕೆ ಶುರುವಾಗುತ್ತೆ ಎರಡನೇದಾಗಿ ಈ ಒಂದು ಗವರ್ನರ್ ಜನರಲ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲ ವ್ಯಾಪಾರಗಳ ಚಟುವಟಿಕೆ ಮೇಲೆ ನಿಯಂತ್ರಣವನ್ನ ಹೊಂದಿದ್ದ ಅದನ್ನು ನಿರ್ದೇಶಿಸುವಂಥದ್ದು ನಿಯಂತ್ರಣ ನಿಯಂತ್ರಿಸುವಂಥದ್ದು ಸೊ ಹೀಗೆ ಪ್ರತಿಯೊಂದು ಹಂತದಲ್ಲೂ ವ್ಯಾಪಾರದ ಮೇಲೆ ಗವರ್ನರ್ ಜನರಲ್ ಹತೋಟಿಯನ್ನ ಹೊಂದಿರ್ತಾನೆ ಅದ್ರ ಜೊತೆಗೆ ಯುದ್ಧ ಶಾಂತಿ ಅಥವಾ ಇನ್ನಿತರ ಒಪ್ಪಂದಗಳನ್ನ ಏನಾದರೂ ಮಾಡ್ಕೋಬೇಕಾಗಿದ್ರೆ ಇದಕ್ಕೆ ಮೊದಲು ನಾವು ಅಂದರೆ ಇದಕ್ಕೆ ಮೊದಲು ಅಭ್ಯಾಸ ಮಾಡಿದಂತಹ ಕಾಯ್ದೆಯ ಪ್ರಕಾರ ನಿರ್ದೇಶಕರ ಮಂಡಳಿ ಏನಿದೆ ಅವುಗಳ ಅಥವಾ ನಿರ್ದೇಶಕ ಮಂಡಳಿಯ ಅನುಮತಿಯನ್ನು ಪಡ್ಕೋಬೇಕಾಗಿತ್ತು ಅವುಗಳ ಸಲಹೆ ಇಲ್ಲದೆ ಯಾವುದೇ ಯುದ್ಧ ಘೋಷಣೆ ಆಗಿರಲಿಲ್ಲ ಆದರೆ ಯುದ್ಧ ಮಾಡೋದಕ್ಕಾಗ್ಲಿ ಅಥವಾ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಇನ್ನಿತರ ಯಾವುದೇ ರಾಜತಾಂತ್ರಿಕ ಸಂಬಂಧಗಳನ್ನು ಬಳಸೋದಕ್ಕಾಗ್ಲಿ ಅದಕ್ಕೆ ಬಂಗಾಳ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ನೀಡಲಾಯಿತು ಅದ್ರ ಜೊತೆಗೆ ಮತ್ತೊಂದು ಗಮನಿಸಬಹುದು ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಾಗಲಿ ಅಥವಾ ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಭಾರತೀಯರು ಯುರೋಪಿಯನರು ಬಣ್ಣ ಭೇದ ಭಾವ ಓಕೆ ಸೊ ಈ ರೀತಿಯಾದಂಥ ಯಾವುದೇ ತಾರತಮ್ಯವನ್ನ ಮಾಡಬಾರದು ಅನ್ನೋದನ್ನ ಈ ಒಂದು ಚಾರ್ಟರ್ ಆಕ್ಟ್ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಆಕ್ಟ್ ಒತ್ತಿ ಹೇಳುತ್ತೆ ಮುಂದೆ ಗವರ್ನರ್ ಮತ್ತು ಗವರ್ನರ್ಗೆ ಸಲಹೆಯನ್ನ ನೀಡೋದಕ್ಕೆ ಒಂದು ಕಾರ್ಯಾಂಗ ಸಭೆ ಅನ್ನೋದಿತ್ತು ಓಕೆ ಕಾರ್ಯಾಂಗ ಇತ್ತು ಅದಕ್ಕೆ ಕೆಲವು ಅಧಿಕಾರಿಗಳು ಇರ್ತಾ ಇದ್ರು ಎಷ್ಟೋ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕಾದಾಗ ಅಥವಾ ವಿಚಾರ ಮಾಡಬೇಕಾದಾಗ ಗವರ್ನರ್ ಮತ್ತು ಕಾರ್ಯಾಂಗ ಸಭೆಯ ಅಧಿಕಾರಿಗಳೇನಿದ್ರು ಅವ್ರಗಳ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರ್ತಾ ಇದ್ವು ಅಂತಹ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಒಬ್ಬನೇ ಹನ್ನೊಂದು ಕಡೆ ಕಾರ್ಯಾಂಗ ಸಭೆಯಲ್ಲಿ ಅನೇಕ ಅಧಿಕಾರಿಗಳಿರ್ತಾರೆ ಅಂದ್ರೆ ಒಬ್ಬನ ಅಧಿ ಒಬ್ಬನ ಅಭಿಪ್ರಾಯದ ಮುಂದೆ ಹಲವಾರು ಅಭಿಪ್ರಾಯಗಳು ಬರ್ತಾ ಇತ್ತು ಬಹುಮತ ಅನ್ನೋದು ಆ ಕಡೆ ಇರ್ತಾ ಇತ್ತು ಆದ್ರೂ ಸಹ ತಿರಸ್ಕರಿಸುವಂತಹ ಒಂದು ಅಧಿಕಾರ ಗವರ್ನರ್ ಜನರಲ್ ಗೆ ಇತ್ತು ಆದ್ರೆ ತಿರಸ್ಕರಿಸಬೇಕಾದಾಗ ಆ ಒಂದು ಸೂಕ್ತ ಕಾರಣವನ್ನ ಆತ ಲಿಖಿತ ರೂಪದಲ್ಲಿ ಬರೆದು ಬ್ರಿಟಿಷ್ ಸರ್ಕಾರಕ್ಕೆ ತಲುಪಿಸ್ಬೇಕಾಗಿತ್ತು ಅದ್ರ ಜೊತೆಗೆ ಈ ಒಂದು ಕಾರ್ಯಾಂಗ ಸಭೆಗೆ ಒಬ್ಬ ನ್ಯಾಯಾಂಗ ಪರಿಣಿತನನ್ನ ನೇಮಿಸಬೇಕು ಅನ್ನೋದು ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆಯ ಒಂದು ನಿಯಮ ಆಗಿತ್ತು ಅದರ ಜೊತೆಗೆ ಇಲ್ಲಿ ಕೇವಲ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರವಲ್ಲ ಇಂಗ್ಲೆಂಡಿನಲ್ಲಿ ಅನೇಕ ಕಂಪನಿಗಳಿದ್ದವು ಆ ಎಲ್ಲ ಕಂಪನಿಗಳು ಸಹ ಭಾರತದಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ಮುಕ್ತ ಪ್ರವೇಶವನ್ನ ಪಡ್ಕೊಳ್ತವೆ ಸೊ ಇದಿಷ್ಟು ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆಯ ನಿಯಮಗಳು ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತದೆ ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ